ಕೆಲವರಿಗೆ ಡೈರೆಕ್ಟ್ ಓ ಟಿ ಟಿ ರಿಲೀಸ್ ಆಗೋ ಸಿನಿಮಾ ಚೆನ್ನಾಗಿರಲ್ಲ ಅನ್ನೋ ಒಂದು ಮೂಢ ನಂಬಿಕೆ ಇದೆ ಅಂಥವ್ರಿಗೆ ಈ ಸಿನಿಮಾ ಒಂದು ಪರ್ಫೆಕ್ಟ್ ಆನ್ಸರ್ ಆಗುತ್ತೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಡಾಲಿ ಧನಂಜಯ ಅವರು ಆ್ಯಕ್ಟ್ ಮಾಡಿ ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ರತ್ನನ್ ಪ್ರಪಂಚ ಡೈರೆಕ್ಟ್ ಓ ಟಿ ಟಿ ರಿಲೀಸ್ ಆಗಿದೆ ಸೊ ಸಿನಿಮಾ ಹೇಗಿದೆ ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಒಪೀನಿಯನ್ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಈಗ ವಿಮರ್ಶೆ ವಿಚಾರಕ್ಕೆ ಬಂದರೆ ರತ್ನನ್ ಪ್ರಪಂಚ ಒಂದು ಕಂಪ್ಲೀಟ್ ಎಮೋಷನಲ್ ಡ್ರಾಮಾ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಒಬ್ಬ ಮಿಡಲ್ ಕ್ಲಾಸ್ ಬ್ಯಾಚುಲರ್ ಆದ ರತ್ನಾಕರಣ ಪ್ರಪಂಚದಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಸಿಗುತ್ತೆ ಆ ಟ್ವಿಸ್ಟಿಂದ ಅವನ ಲೈಫ್ ಏನೇನೆಲ್ಲ ಆಯಿತು ಅವನ ಜರ್ನಿ ಎಲ್ಲೆಲ್ಲಿಗೆ ಹೋಯಿತು ಅನ್ನೋದೇ ಸಿನಿಮಾದ ಒನ್ ಲೈನ್ ಕತೆ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಫಸ್ಟ್ ಸೆಂಟಿಮೆಂಟ್ ಸಿನಿಮಾಗೆ ಮೇಜರ್ ಪ್ಲಸ್ ಅಂದರೆ ಅದು ಎಮೋಷನಲ್ ಸೀನ್ಸ್ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಂದರೆ ನಿಜವಾಗ್ಲೂ ನೋಡೋವಂಥ ಆಡಿಯನ್ಸ್ಗೆ ಟಚ್ ಆಗುತ್ತೆ ಸಿನಿಮಾದ ಸ್ಟಾರ್ಟಿಂಗಲ್ಲಿ ರತ್ನಾಕರ್ಣ ಬಾಯಿಂದ ಬರೋ ಡೈಲಾಗ್ಸ್ಗಳು ಕ್ಲೈಮ್ಯಾಕ್ಸಲ್ಲಿ ನಿಜ ಆಗ್ತಾ ಹೋದಾಗ ಎಷ್ಟು ಹಾರ್ಟ್ ಟಚಿಂಗ್ ಆಗಿರುತ್ತೆ ಅಂತಂದರೆ ಲಿಟ್ರಲಿ ನೋಡೋರ್ನ ಖಂಡಿತ ಎಮೋಷ್ನಲ್ ಮಾಡುತ್ತೆ ಈ ಸಿನಿಮಾ ಏನಾದರೂ ಥಿಯೇಟರ್ನಲ್ಲಿ ರಿಲೀಸ್ ಆಗಿದ್ರೆ ಬರೆದು ಕೊಡ್ತಿದ್ದೆ ಥಿಯೇಟರಿಂದ ಹೊರಗೆ ಬರ್ತಿದ್ದ ಜನರಲ್ಲಿ ಮಿನಿಮಮ್ ಏಯ್ಟಿ ಪರ್ಸೆಂಟ್ ಜನರ ಕಣ್ಣಲ್ಲಿ ನೀರು ಬಂದಿರ್ತಿತ್ತು ಬಿಕಾಸ್ ಈ ಸಿನಿಮಾದಲ್ಲಿ ಬರೀ ಒಂದೇ ಸಂಬಂಧದ ಬಗ್ಗೆ ತೋರಿಸಿಲ್ಲ ತಾಯಿ ಮಗ ಅಣ್ಣ ತಮ್ಮ ಅಕ್ಕ ತಮ್ಮ ಈ ಎಲ್ಲ ಸಂಬಂಧಗಳಿಂದ ತುಂಬಿರೋ ರತ್ನ ಪ್ರಪಂಚ ನೋಡೋವಂಥ ಆಡಿಯನ್ಸ್ಗೆ ಪಕ್ಕಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ಯಾರ ಬಗ್ಗೆ ಅಂತ ಹೇಳೋದು ಗುರು ಸಿನಿಮಾದಲ್ಲಿರೋ ಪ್ರತಿಯೊಬ್ಬರು ಕೂಡ ಅವರ ರೋಲ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ ಆ್ಯಂಡ್ ಉಮಾಶ್ರೀ ಅವರ ಕಾಮಿಡಿ ಟೈಮಿಂಗ್ ಜೊತೆಗೆ ಅವರ ಎಮೋಷನಲ್ ಆ್ಯಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಜೊತೆಗೆ ಶ್ರುತಿ ಅವ್ರದ್ದು ಕೂಡ ಸ್ಪೆಷಲ್ ಮೆನ್ಷನ್ ಟು ಅವರ್ ಉಡಾಳ್ ರಾವ್ ಪ್ರಮೋದ್ ಸಿನಿಮಾದ ಫಸ್ಟ್ ಹಾಫಲ್ಲಿ ಧನಂಜಯ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟ ಆಗುತ್ತೆ ಅದೇ ಸೆಕೆಂಡ್ ಹಾಫ್ ಸ್ಟಾರ್ಟ್ ಇಂದ ಎಂಡ್ ಎಂಡ್ವರೆಗೂ ಪ್ರಮೋದ್ ಅವರ ಆ್ಯಕ್ಟಿಂಗ್ ಇಂದ ಇಡೀ ಸೆಕೆಂಡ್ ಹಾಫ್ ನೋಡೋಕ್ಕೆ ಮಜಾ ಬರುತ್ತೆ ಲಿಟ್ರಲಿ ಇಷ್ಟು ದಿನ ಇಂಥ ಒಳ್ಳೆ ಆ್ಯಕ್ಟರನ್ನ ನಾವು ಮಿಸ್ ಮಾಡ್ಕೊಂಡ್ವಿ ಇನ್ಮೇಲಾದರೂ ಈ ಕಲೆಗೆ ಬೆಲೆ ಕೊಡಲೇಬೇಕು ನೆಕ್ಸ್ಟ್ ಮೇಜರ್ ಪ್ಲಸ್ ಅಜನೀಶ್ ಲೋಕನಾಥ್ ಅಜನೀಶ್ ಅವ್ರ ಹತ್ರ ಎಮೋಷ್ನಲ್ ಬಿ ಜಿ ಎಮ್ಸ್ ಎಷ್ಟು ಇಟ್ಟಿದ್ದಾರೆ ಅಂತ ಕೇಳಬೇಕು ಎಮೋಷ್ನಲ್ ಸೀನ್ಸ್ ಬಂದಾಗ ಅಜನೀಶ್ ಅವರು ಕೊಟ್ಟಿರೋ ಬಿ ಜಿ ಎಮ್ ಇಂದ ಆ ಸೀನ್ ಇನ್ನಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನೆಕ್ಸ್ಟ್ ಧನಂಜಯ್ ಅವರು ನಾವು ಧನಂಜಯ ಅವರ ಎಮೋಷ್ನಲ್ ಪರ್ಫಾರ್ಮೆನ್ಸ್ನ ಈ ಹಿಂದೆ ಸ್ವಲ್ಪ ಸಿನಿಮಾಗಳಲ್ಲಿ ನೋಡಿರ್ತೀವಿ ಆದರೆ ಈ ಸಿನಿಮಾದಲ್ಲಿ ಅವರ ಇನ್ನೊಂದು ಎಮೋಷ್ನಲ್ ಆ್ಯಕ್ಟಿಂಗ್ ಕಾಣಿಸುತ್ತೆ ಅವರ ಆ್ಯಕ್ಟಿಂಗ್ಗೆ ಫಿದಾ ಆಗೋದೆ ಆ್ಯಂಡ್ ನನಗೆ ಹೀರೋಯಿನ್ ಅವರ ಆ್ಯಕ್ಟಿಂಗ್ ಕೂಡ ತುಂಬಾ ಲೈಕ್ ಆಯಿತು ಇದು ಅವರ ಫಸ್ಟ್ ಕನ್ನಡ ಮೂವಿ ಅಂತೆ ಬಟ್ ಎಲ್ಲೂ ಆ ಥರ ಕಾಣಿಸ್ಲೇ ಇಲ್ಲ ಪಕ್ಕ ಕನ್ನಡದ ಹುಡುಗಿ ಥರನೇ ಕಾಣಿಸಿದ್ರು ಆ್ಯಂಡ್ ಅವ್ರು ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡಲಿ ಅನ್ನೋ ಸಣ್ಣ ಆಸೆ ಕೂಡ ಇದೆ ಸಿನಿಮಾದಲ್ಲಿ ನನಗೆ ಕಷ್ಟ ಅನ್ಸಿದ್ ಏನೂ ಇಲ್ಲ ಸಿನಿಮಾ ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಮನೇಲೆ ನೋಡಿ ಇಡೀ ಫ್ಯಾಮಿಲಿ ಎಂಜಾಯ್ ಮಾಡ್ತೀರಾ ಫೈನಲ್ ಓಡಿಕ್ಟ್ ಬಂದು ಸೂಪರ್ ಎಮೋಷ್ನಲ್ ಡ್ರಾಮಾ ಮಸ್ಟ್ ವಾಚ್ ಅಂತ ಹೇಳ್ತೀನಿ ಆ್ಯಂಡ್ ನನ್ನ ರೇಟಿಂಗ್ಸ್ ಬಂದು ಈ ಸಿನಿಮಾಗೆ ಫೈವ್ ಔಟ್ ಆಫ್ ಫೈವ್ ಗುರು ಸಿನಿಮಾ ಸ್ಟಾರ್ಟಿಂಗ್ ಟು ಎಂಡ್ ನನಗೆ ಇಷ್ಟ ಆಗಿದೆ ಸೊ ಇಷ್ಟು ಹೇಳ್ತಾ ನೀವು ಸಿನಿಮಾ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅದಕ್ಕೂ ಮುಂಚೆ ವೀಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆನೂ ಬಾರಿಸಿ